ಏನೇ ಆದರೂ ಚನ್ನಪಟ್ಟದಲ್ಲಿ ಕುಮಾರಸ್ವಾಮಿ ಬಿಟ್ಟರೆ ಯಾರೂ ಇಲ್ಲ ಸರ್. ಕುಮಾರಸ್ವಾಮಿ ಮಾಡಿರತಕ್ಕಂಥ ಕೆಲಸಗಳು ಯಾವ್ದಾದ್ರು ಫೇಲರ್ ಆಗಿದೆಯಾ? ಅಂಥವ್ರಿಗೆ ಓಟ್ ಹಾಕ್ತೇನೆ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಹಾಕಿ ಏನು ಪ್ರಯೋಜನ ಹೇಳಿ? ಸ್ವಾಮಿ ಅವ್ರು ಹೇಳ್ತಾರೆ ಕೆರೆಗಳು ತುಂಬಿಸೋಕೆ ಐಗ್ಲೋ ಡ್ಯಾಮ್ ಮಾಡಿದವ್ರು ಯಾರು? ಅಯ್ಯೋ ಯೋಗೇಶ್ವರು ನಾನೇ ಮಾಡಿದೆ ಅನ್ನೋದಕ್ಕೋಸ್ಕರ ಅದು ತಗೊಂಬಂದ್ರು ಅಷ್ಟೇ. ನಮಗೆ ರಾಷ್ಟ್ರೀಯ ಪಕ್ಷ ಬೇಕಾಗಿಲ್ಲ. ನಮ್ಮಂತ ರೈತರು ಉದ್ದಾರ ಆಗ್ಬೇಕಾದ್ರೆ ಕುಮಾರಸ್ವಾಮಿ ಬರಬೇಕು. ರೈತ ಬದುಕಿದ್ರೆ ನೀನು ಬದುಕ್ತೀಯ, ನಾನು ಬದುಕ್ತೀನಿ. ರೈತ ಇಲ್ಲ ಯಾವನು ಬದುಕೋದಿಲ್ಲ. ರೈತರಿಗೆ ನೀರು ಕೊಟ್ಟಿದ್ ನಾನು ಅಂತ ದೇವೇಗೌಡರು 30 ವರ್ಷ ಹಿಂದೆ ಈ ಯೋಜನೆ ಹಾಕ್ಬಿಟ್ಟಿದ್ರು. ಈಗೆಲ್ಲ ನಿಮ್ ಬರಗಾಲ ಬರ್ತದೆ, ನೀರ್ ಬೇಕಿಲ್ಲ ಅಂತ ಅವ್ರ ಆರೆ ಕಟ್ಬಿಟ್ಟಿದ್ರಲ್ಲಿ. ಯಾಕೆ ಕಣಕ್ಕೂ ಬರಲ್ಲ ಅವನು? ಆಯ್ತಾ ಮಾಡವನೇ. ನಾವು ಕುಮಾರಣ್ಣ ಗೆಲ್ಲಿಸ್ತೇವೆ. ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆಯ್ತಾರ ಕಂಡ್ರೆ ನಾಲ್ಕು ಜನಕ್ಕೆ ಒಳ್ಳೇದಾಯ್ತ, ನನಗೇನು ಒಳ್ಳೇದ್ ಮಾಡೋದು ಬೇಡ. ಅವರು ಯೋಗೇಶ್ವರ್ ಗೊತ್ತಿಲ್ಲ, ಕುಮಾರಣ್ಣ ಗೆಲ್ತಾರೆ. ಯಾವ ದುಡ್ಡು ಬರ್ತಾರೆ 10,000 ರೇ? ನನ್ಗೆ 7 ಎಕರೆ ಜಮೀನು ಗುಪ್ತ ಹೋಗ್ತಾನೆ, ಎಷ್ಟು ಹೋಗ್ತಾರೆ ನನ್ನ ಹತ್ರ? ನೀವು ತಗೋತಾರೆ ಏನ್ಬಿಟ್ರೆ ಕೊಟ್ಬಿಡ್ತಾವ್ರು, ನಾಲ್ಕು ಜನ ಕೊಟ್ಬಿಟ್ಟು ಪುಕ್ಷಣ ಕೊಡ್ತಾ ಇದ್ರೆ ನೀವು ಅವೆಲ್ಲ ಆಗಲ್ಲ. ಕುಮಾರಣ್ಣನ ಗೆಲ್ಲೋರು. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಇವಾಗ ಸಮೀಕ್ಷೆಗೆ ಬಂದಿದ್ದೀರಾ ನೀವು? ಕುಮಾರಸ್ವಾಮಿ ಅವರು ಕರ್ನಾಟಕದ ಒಳಗೆ 25 ಸೈಟ್ ತಗೊಂಡಿವೆ. ಪಂಚಯೋಗ ಯೋಜನೆ ಏನೇನು ಯೋಜನೆ ಕೊಟ್ಟವರು, ಮೊದಲನೇ ಇವ್ರದೇ ಪಾಸ್ ಆಗಬೇಕು. ಆ ರೀತಿ ಒಳಗೆ ಸೇರ್ಕೊಳ್ಳೋದು ನಮ್ಮ ಕುಮಾರಸ್ವಾಮಿ, ಇಲ್ಲಾಂದ್ರೆ ಯಾವುದು ರಾಜಕೀಯ ಮಾಡೋಕ್ಕಾಗಲ್ಲ. ಇನ್ನೊಂದ್ಸರಿ ಎಲೆಕ್ಷನ್ ಆಗಬೇಕಾಗತ್ತೆ. ಸರ್ ಏನೇ ಆದರೂ ಚನ್ನಪಟ್ಟದಲ್ಲಿ ಕುಮಾರಸ್ವಾಮಿ ಬಿಟ್ಟರೆ ಯಾರೂ ಇಲ್ಲ ಸರ್. ಒಳ್ಳೆ ಇದಿರೋದು ಕುಮಾರಸ್ವಾಮಿ ಅವ್ರಿಗೆ. ಅವ್ರು ಪಂಚರತ್ನ ಯಾತ್ರೆ ಒಳಗೆ ಈಗ ಬಂದರು ಇಷ್ಟು ಜನ, ಅವರೇ ಒಂದು ನಿಮಿಷ ತಾಳಿ ಸರ್. ಇಷ್ಟು ಜನ ರಾಷ್ಟ್ರೀಯ ಪಕ್ಷಗಳವೆ, ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಇಷ್ಟು ವರ್ಷದಿಂದ ಸರ್ಕಾರ ನಡೆಸ್ಕೊ ಬರ್ತಾವ್ರೆ. ಕುಮಾರಸ್ವಾಮಿ ಮಾಡಿರತಕ್ಕಂಥ ಕೆಲಸಗಳು ಯಾವ್ದಾದ್ರು ಫೇಲರ್ ಆಗಿದೆಯಾ ಕೇಳಿ, ಯಾರಿಗಾದ್ರೂ ಒಬ್ರು ಕೇಳಿ. ಇಲ್ಲಿಷ್ಟು ಜನ ಅವರೇ ಜನರಲ್ಲಿ ಯಾರಿಗಾದ್ರೂ ಕೇಳಿ, ಯಾವುದು ಫೇಲರ್ ಆಗಿಲ್ಲ ಅಂತ ಒಳ್ಳೊಳ್ಳೆ ಯೋಜನೆಗಳು ಕೊಟ್ಟವ್ರೆ. ಅಂಥವ್ರಿಗೆ ಓಟ್ ಹಾಕ್ತೇನೆ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಹಾಕಿ ಏನು ಪ್ರಯೋಜನ ಹೇಳಿ? ಸ್ವಾಮಿ ಅಭಿವೃದ್ಧಿ ಮಾಡಿರೋದು ದೇವೇಗೌಡರ ಕಾಲದಲ್ಲಿ ಆಗಿತ್ತು ಇಲ್ಲಿ, ಅದನ್ನ ಇವ್ರು ನಾನು ಮಾಡಿದ್ದೀನಿ ಅಂದ್ಬಿಟ್ಟು. ಸ್ವಾಮಿ ಅವ್ರು ಹೇಳ್ತಾರೆ ಕೆರೆಗಳು ತುಂಬಿಸೋಕೆ ಐಗ್ಲೋ ಡ್ಯಾಮ್ ಮಾಡಿದವ್ರು ಯಾರು? ಆ ಡ್ಯಾಮ್ ಮಾಡಿದಾಗ ಅವಾಲ ಯೋಜನೆ ಆಗಿತ್ತದು. ಅಯ್ಯೋ ಆ ಡ್ಯಾಮ್ ಮಾಡಿದ್ರೆ ಆಗೋಗೋದಿಲ್ಲ. ಅವಾಗ್ಲೇ ಆ ಯೋಜನೆಗೆಲ್ಲ ತರಿಯಿತ್ತು, ರೆಡಿ ಆಗಿದ್ದು. ಏನಾಯ್ತು ಅದನ್ನ ಅವ್ರ ಪಕ್ಷ ಓಡೋಗ್ಬಿಡ್ತಲ್ಲ, ಓಡೋದ್ಮೇಲೆ ಇವ್ರ ಪಕ್ಷ ಇರಲಿಲ್ಲ ಇಲ್ಲಿ. ಇವ್ರು ಯೋಗೇಶ ಬಂದಾದ್ಮೇಲೆ ಯೋಗೇಶ್ವರು ನಾನೇ ಮಾಡಿದೆ ಅನ್ನೋದಕ್ಕೋಸ್ಕರ ಅದು ತಗೊಂಬಂದ್ರು ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಮಾಡ್ತಾ ಇರತಕ್ಕಂಥದ್ದೇ ಜನತಾದಳ ಬಂದರೆ ಬಿ ಜೆ ಪಿ ಸರ್ಕಾರ ಯಾವ್ದ್ರಿ ಮಾಡೈತೆ ಮಾಡಿರ್ಬೋದು. ನಾನು ಹೇಳ್ತಾ ಇರೋದು ಕೇಳಿ, ನಾನು ಹೇಳ್ತಾ ಇರೋದು ಇದು ನಮಗೆ ರಾಷ್ಟ್ರೀಯ ಪಕ್ಷ ಬೇಕಾಗಿಲ್ಲ, ರಾಷ್ಟ್ರೀಯ ಪಕ್ಷ ಬೇಕಾಗಿಲ್ಲ ನಮಗೆ. ಇದು ಪ್ರಾಜೆಕ್ಟ್ ಅವ್ರು ಬಂದ್ರೆ ನಾವು ಯಾರು ಹೋಗ್ಲೇ ಇಲ್ಲ ಅಲ್ಲಿ. ಮೋದಿ ಅವ್ರು ಕಿರ್ಚ್ಕೊಳ್ಳಿ ಕಿರ್ಚ್ಕೊಳ್ಳಿ. ಈಗ ನೀವು ಹೇಳಿ ನೋಡಿರ್ಬೋದು ಟಿವಿ, ನೋಡಿದ್ರು ನೀವು ನೋಡಿರ್ಬೋದು ಟಿವಿ ಒಳಗೆ. ಇವರು ಬಾಬು ಭರತ್ ಮತಾಕಿ ಅಂತ ಕೂಗಿದ್ರಲ್ಲ, ಯಾರು ಕಿರ್ಚಿದ್ರ? ಕಿರ್ಚಿ ಜೋರಾಗಿ ಈ ಮೂಲೆಯಿಂದ ಆ ಮೂಲೆವರೆಗೂ ಕೇಳುವಂಗೆ ಕಿರ್ಚಿ ಬೋಲೋ ಜೋರ್ಸಿ ಭರತ್ ಭರತ್ ಪಟಾಕಿ ಅಂತ ಇವ್ರು ಹೇಳ್ತಾವ್ರೆ. ಇದೇ ಕುಮಾರಸ್ವಾಮಿ ಕೇಳಿ, ಇಲ್ಲಿ ಎಷ್ಟು ಜನ ಬೇಕು ಜನ ಕೂಗ್ತಾರೆ. ಹಾ ಅಷ್ಟೇ, ಎಷ್ಟು ಜನ ಕೂಗ್ತಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಬಂದ್ರೆ ಚನ್ನಪಟ್ಟಕ್ಕೆ ಕುಮಾರಸ್ವಾಮಿ ಇದ್ರ ಬಗ್ಗೆ ಬಂದವ್ರೆ ಅಂದ್ರೆ ಎಷ್ಟು ಜನ ಬೇಕು ಕುಮಾರಸ್ವಾಮಿ ಬಗ್ಗೆ ಕೂಗಕ್ಕೆ? ಅಷ್ಟೇ ಅಭಿವೃದ್ಧಿ ಆಯ್ತದೆ ಕುಮಾರಸ್ವಾಮಿ ಕೊಡ್ಬೇಕು. ಆದ್ಮೇಲೆ ಗೊತ್ತಾಗುತ್ತೆ ನೋಡಿ. ಚನ್ನಪಟ್ಟಣ ಕೊಡಮಳ್ಳಿ ಶಿವರಾಜು, ಕುಮಾರಸ್ವಾಮಿ ನಮ್ಮಂತ ರೈತರು ಉದ್ದಾರ ಆಗ್ಬೇಕಾದ್ರೆ ಕುಮಾರಸ್ವಾಮಿ ಬರ್ಬೇಕು. ಹಾ ಹಾ, ನೀನಲ್ಲ ರೈತ ಬದುಕಿದ್ರೆ ನೀನು ಬದುಕ್ತೀಯ, ನಾನು ಬದುಕ್ತೀನಿ. ರೈತ ಇಲ್ಲದೆ ಯಾವನು ಬದುಕುದಿಲ್ಲ, ಅನ್ನ ಇಲ್ಲದೆ ಯಾರು ಬದುಕುದಿಲ್ಲ. ಅನ್ನ ಯಾರು ಕೊಡ್ತಾರೋ ಅವ್ರಿಗೆ ಈ ದೇಶಕ್ಕೆ ರಾಜ್ಯ ಆಳ್ಬೇಕು. ದೇವೇಗೌಡರು 30 ವರ್ಷ ಹಿಂದೆ ಈ ಯೋಜನೆ ಹಾಕ್ಬಿಟ್ಟಿದ್ರು. ಇಲ್ಲಿಗೆಲ್ಲ ನಿಮ್ ಬರಗಾಲ ಬರ್ತದೆ, ನೀರ್ ಬೇಕಿಲ್ಲ ಅಂತ ಅವ್ರ ಆರೆ ಕಟ್ಬಿಟ್ಟಿದ್ರಲ್ಲಿ 30 ವರ್ಷ ಹಿಂದೆನೆ ಅದ್ ಕಟ್ತಾರೆ. ಇಲ್ಲಕ್ಕೆ ಬರ್ತಿರಲಿಲ್ಲ ಅದು, ಅವ್ರು ಇಡೀ ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟವ್ರ ನೀರ. ಅದ ಯಾರು ಅದಕ್ಕೂ ಆಗೋದಿಲ್ಲ. ದೇವೇಗೌಡರ ಇನ್ನೊಂದು ಜನಕ್ಕೂ ಯಾರು ಉಡ್ನಾರ ಯಾರು ಹುಡುಗಿಲ್ಲ. ನೀರಾವರಿ ಒಳಗೆ ಕೆಲಸ ಮಾಡುವಂತ ದೇವೇಗೌಡರು ಬಿಟ್ಟರೆ ಯಾರು ಹುಡುಗಿಲ್ಲ. ಮುಂದಕ್ಕೆ ಬರ್ದು ಕುಮಾರಸ್ವಾಮಿ ನೋಡಿ ಬಂದೆ. ಅವತ್ತು 13ನೇ ತಾರೀಕು ಬಂದು ಟಿವಿ ಹಾಕಿ ನೋಡಿ. ಅವತ್ತೇ ಕುಮಾರಸ್ವಾಮಿನೇ ಗೆಲ್ಲೋದು. ಕುಮಾರಸ್ವಾಮಿ ಮಾಡಿದ ಎಲ್ಲ ಕೆಲಸ ಚೆನ್ನಾಗಿ ಮಾಡವ್ರೆ, ಅವರೇನೇ ಗೆಲ್ಲೋದು.
ಗ್ಯಾಸ್ ಹೌಸ್ ಇವು ಹೇಗೆ ಸೇರಿದಾಗೆಲ್ಲ ಜಾಸ್ತಿ ಹೇಗೆ ಸಹ ಬಂದಿದೆ ನಮ್ಮ ಮನೆಗೆ ಹೊಡಿಕೆ ಅಲ್ಲೆಲ್ಲ ಹನುಮಂತನಗರದಲ್ಲಿ ಹೊಡಿಬೇಕು ಅಂತ ಅದೆಲ್ಲ ಕೇಸಲ್ಲಿ ಆಗಿ ತೀರ್ಮಾನ ಆಯಿತು. ಕುಮಾರಣ್ಣ ಬಂದೇನೆ ಗೆಲ್ಲುವುದು, ಅವ್ರಿಗೆ ನಾವು ಓಟ್ ಹಾಕ್ತೀವಿ. ಹಾಂ ಹಾಂ, ಯಾಕೆ ಕಣಕ್ಕೂ ಬರೋಲ್ಲ ಅವನು. ಹಾಂ ಆ ಥರ ಮಾಡವನೆ, ಹಾಂ ಕಳ್ಳ ಅವನು. ನಮ್ಮ ಹೆಸರು ಪ್ರಕಾಶ್ ಅಂತ, ನಾನು ಸಂಕಲಿಗರೆ, ಸಂಕಲಿಗರೆ ಇದೇ ಕ್ಷೇತ್ರ. ಹೌದು ಇರಲಿ ಪರವಾಗಿಲ್ಲ, ನಾವು ಕುಮಾರಣ್ಣ ಗೆಲ್ಲಿಸ್ತೇವೆ. ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆಯ್ತು ಕಂಡ್ರೆ ನಾಲ್ಕು ಜನಕ್ಕೆ ಒಳ್ಳೇದಾಯ್ತು, ನನಗೇನು ಒಳ್ಳೇದು ಮಾಡೋದು ಬೇಡ. ಅವರು ಅವ್ರೇನು ಮಾಡೋದು ಬೇಡ, ಬೇಕಾದಷ್ಟು ಅನುದಾನ ತಂದವ್ರೆ ಜನಮಣಿಗೆ. ಸ್ವಾಮಿ ಇಲ್ಲಿ 200 ಮಕ್ಕಳು ರೋಡಲ್ಲಿ ನಿಂತ್ಕೋತಿದ್ದ, ಎಲ್ಲೇ ಇಲ್ಲಿ ಗರ್ಗಿ ಸ್ಕೂಲಲ್ಲಿ. ಅದು ಅವ್ರು ಬಂದ ಪೀರಿಯಡಲ್ಲಿ ಅವರು ಸ್ಕೂಲ್ ಕಟ್ಸಿ ಇವತ್ತು ಮಕ್ಕಳೆಲ್ಲ ಓದಕ್ಕೆ ಹೋಗ್ತಾರೆ. ನಾವು ಅದಕ್ಕಾದ್ರು ಕುಮಾರಣ್ಣಗೆ ಓಟ್ ಹಾಕ್ಬೇಕು. ಹಾಂ ಕುಮಾರಣ್ಣ ಗೆಲ್ತಾರೆ, ಯೋಗೇಶ್ವರ್ ಗೊತ್ತಿಲ್ಲ ಕುಮಾರಣ್ಣ ಗೆಲ್ತಾರೆ. ಸ್ವಾಮಿ ಅವ್ರು ಬಂದು ರೈತರಿಗೆಲ್ಲ ಅಯ್ಯೋ ಸಾಲ ಸಾಲ ಮನ್ನಾ ಮಾಡವ್ರೆ, ನಾನು ಸಾಲ ತಗೊಂಡಿದ್ದೆ ನನ್ ಮನ್ನಾ ಆಗ್ಲಿಲ್ಲ, ಬಾಕಿ ಅವ್ರಿಗೆಲ್ಲ ಆಗದೆ. ಯಾವ ದುಡ್ಡು ಬರ್ತಾರೆ 10,000 10,000 ನಮ್ ಪಾಸ್ಬುಕ್ ತಂದು ಕೊಡ್ತೀನಿ, ಚೆಕ್ ಮಾಡ್ಕೊಡಿ, ಚೆಕ್ ಮಾಡ್ಕೊಡಿ, ಇವೆಲ್ಲ ತಂದು ಕೊಡ್ತೀವಿ ಬೇಕಾದ್ರೆ ಪಾಸ್ಬುಕ್. ಬಂದಿರ್ಬೋದು 4,000 ಬಂದಿರ್ಬೋದು, 4,000 ಬಂದ್ಬಿಟ್ರೆ ಉಪ್ಪಿಗೆ ಎಷ್ಟು ತಗೋತಾ ಇದ್ರು ನಮ್ಮ ಹತ್ರ ರೇ, ನನ್ಗೆ 700 ಎಕರೆ ಜಮೀನ್ ಉಪ್ಪು ತಗೋತಾನೆ, ಎಷ್ಟು ತಗೋತಾ ಇದ್ರು ನಂತರ. ಹಾ ಮುಂದೆ ಎಷ್ಟಿತ್ತು ಉಪ್ಪು ಅದು ಹೇಳ್ಬೇಕಲ್ಲ ನೀವು. ನೀವು ತಗೋತಾವ್ರು ತಗೋತಾವ್ರಿ ಅನ್ಬಿಟ್ರೆ ಕೊಟ್ಬಿಡ್ತಾವ್ರಿ, 4,000 4,000 ಕೊಟ್ಬಿಟ್ಟು ಪುಕ್ಷಣ ಕೊಡ್ತಾ ಇದ್ರು ನೀವು. ಹೇಳಿ ಹೋ ನೀವು ಪುಕ್ಷಣ ಕೊಡ್ತಾವ್ರು ಕೊಡ್ತಾರ್ವ, ಅವೆಲ್ಲ ಆಗಲ್ಲ. ಕುಮಾರಣ್ಣನ ಗೆಲ್ಲೋರು, ಹಾ ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾರೆ. ಇಲ್ಲಿ ಫುಟ್ಪಾತ್ ಎಲ್ಲ ಎತ್ಕೋ ಎತ್ಕೋ ಓಡ್ತಿದ್ರು, ಇವತ್ತು ಫುಟ್ಪಾತ್ ಅಲ್ಲಿ ಕುಂತವ್ರೆ ಅವರೆಲ್ಲ ಏಚೆ ಮಾಡವ್ರೆ. ಕುಮಾರಣ್ಣಂಗ್ ಬಿಟ್ರೆ ಬೇರೆಯವ್ರು ಓಟ್ ಹಾಕ್ಬಾರ್ದು. ಹಾ ಹೌದು.